ಶಿವಮೊಗ್ಗದಲ್ಲಿ ಏನಿಬ್ಬರು ಶಂಕಿತರು ಉಗ್ರರನ್ನ ಅರೆಸ್ಟ್ ಮಾಡಿದ್ರು ಸೊ ಆ ಶಂಕಿತ ಉಗ್ರರ ಪೊಲೀಸ್ ಕಸ್ಟಡಿ ಮತ್ತು ಅಂತ್ಯ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಂಧಿತರಾಗಿರುವಂತಹ ಯಾಸೀನ್ ಹಾಗೆ ಮಾಸ್ಗೆ ಮತ್ತು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸ್ತಾರೆ ಮತ್ತೊಮ್ಮೆ ಶಿವಮೊಗ್ಗದ ಮೈಘಾನ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಅವರನ್ನ ವೈದ್ಯಕೀಯ ತಪಾಸಣೆ ಮಾಡ್ತಾರೆ ಆನಂತರ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಾಗುತ್ತೆ ಸೊ ಕೋರ್ಟ್ ಕೂಡ ಅವರನ್ನ ಏಳು ದಿನಗಳ ಕಾಲ ಆ ಪೊಲೀಸ್ ಕಸ್ಟಡಿಗೆ ವಹಿಸಿತ್ತು ಕಾರಣ ಅವರನ್ನ ಮತ್ತಷ್ಟು ಎನ್ಕ್ವೈರಿ ಮಾಡಲಿಕ್ಕೆ ಈಗಾಗಲೇ ಅವರು ಉಗ್ರ ಕೃತ್ಯಕ್ಕೆ ಅಥವಾ ಏನು ಅವರು ಪ್ಲಾನ್ ಮಾಡ್ಕೊಂಡಿದ್ರು ಆ ಜಾಗಗಳಿಗೆಲ್ಲ ಶಿವಮೊಗ್ಗ ಪೊಲೀಸರು ಹೋಗಿ ಸ್ಥಳ ಮಹಜರನ್ನ ಕೂಡ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕುರುಹುಗಳು ಕೂಡ ಅವರು ಏನ್ ಕೃತ್ಯಗಳನ್ನ ಮಾಡಲಿಕ್ಕೆ ಟ್ರೈನಿಂಗ್ ಅನ್ನ ತೆಗೆದುಕೊಳ್ತಾ ಇದ್ರು ತುಂಗಾ ನದಿ ತಟದಲ್ಲಿ ಆ ಯಾಸಿನ್ ಅನ್ನೋ ಆತ ಆ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ಏನು ಆನ್ಲೈನ್ ಮುಖಾಂತರ ಆರ್ಡರ್ ಮಾಡಿಕೊಂಡು ಅಲ್ಲಿ ಯೂಸ್ ಮಾಡ್ತಾ ಇದ್ದಂತಹ ವೈರ್ಗಳಾಗಿರಲಿ ಪ್ಲಾಸ್ಟಿಕ್ ಪ್ಲೇಟ್ಗಳಾಗಿರಲಿ ಕೆಲವೊಂದಿಷ್ಟು ಬಾಟಲ್ಗಳಾಗಿರಲಿ ಎಲ್ಲ ಕೂಡ ಪತ್ತೆಯಾಗಿತ್ತು ಸೊ ಅದೆಲ್ಲ ಸ್ಥಳ ಮಹಜರು ಆಯ್ತು ಸೊ ಒಂದು ವಾರಗಳ ಕಾಲ ಅವರ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯ ಆಗಿದೆ ಹಾಗಾಗಿ ಮತ್ತೆ ಇವತ್ತು ನ್ಯಾಯಾಲಯಕ್ಕೆ ಅವರನ್ನ ಒಪ್ಪಿಸಬೇಕಾಗಿರೋದ್ರಿಂದ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಿಕ್ಕೆ ಮುಂಚಿತವಾಗಿ ಅವರಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸ್ತಾರೆ ನ್ಯಾಯಾಂಗ ಬಂಧನದಿಂದ ವಾಪಸ್ ಅವರಿಗೆ ಕಸ್ಟಡಿಗೆ ಕೊಡಬೇಕಾದ್ರೂ ಕೂಡ ಕೋರ್ಟ್ ತೀರ್ಪು ಬರೋದಕ್ ಮುಂಚೆ ಅಥವಾ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದಕ್ಕೆ ಮುಂಚೆ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ್ರು ಇದೀಗ ಮತ್ತೊಮ್ಮೆ ಕೋರ್ಟ್ಗೆ ಅವ್ರನ್ನ ಕರ್ತ್ಕೊಂಡು ಹಾಜರು ಪಡಿಸಬೇಕಾಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಅವರ ಆರೋಗ್ಯ ಕಂಡೀಷನ್ ಹೇಗಿದೆ ಸೊ ಆ ರೀತಿಯಾಗಿ ಮೆಡಿಕಲ್ ಟೆಸ್ಟ್ ಗೆ ಅವರನ್ನ ಒಳಪಡಿಸಿ ಆ ನಂತರ ಅವರನ್ನ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ ಸೊ ನೋಡಬೇಕು ಯಾವೆಲ್ಲ ಸ್ಫೋಟಕ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಅಂತ ಹೇಳಿ ಈಗ ನೋಡಿದ್ರೆ ಕೊಪ್ಪಳದಲ್ಲೂ ಕೂಡ ಇವರ ನಂಟು ಮುಂದುವರೆದಿದೆ ಅನ್ನೋ ಮತ್ತೊಂದು ಆಘಾತಕಾರಿ ವಿಚಾರ ಗೊತ್ತಾಗಿರೋದ್ರಿಂದ ಸೊ ಅವರ ಲಿಂಕ್ ಇನ್ನು ಎಲ್ಲೆಲ್ಲಿ ವ್ಯಾಪಿಸಿದೆ ಹಾಗಾದ್ರೆ ಆ ಜಾಲ ಇನ್ನೆಲ್ಲೆಲ್ಲಿ ಹರಡಿಕೊಂಡಿದೆ ಸೊ ಯಾರ ಜೊತೆ ಎಲ್ಲ ಇವರೆಲ್ಲರೂ ಸಂಪರ್ಕದಲ್ಲಿದ್ರು ಇವರ ಗ್ಯಾಂಗ್ ನಲ್ಲಿ ಇನ್ನೆಷ್ಟು ಜನ ಇದ್ದಾರೆ ಯಾಕಂದ್ರೆ ಈ ಶಂಕಿತ ಉಗ್ರರ ಜಾಲ ಅಥವಾ ಉಗ್ರರ ಜಾಲ ಅನ್ನೋ ವಿಚಾರಕ್ಕೆ ಬಂದಾಗ ಒಂದಿಬ್ರು ಇಬ್ರು ಮೂವರು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದಿಷ್ಟು ಈ ಕೃತ್ಯಗಳನ್ನ ಅವರದ್ದೇ ಆದಂತಹ ಒಂದು ಬೃಹತ್ತಾದ ಜಾಲ ಕೂಡ ಇರುತ್ತೆ ಆ ಜಾಲಗಳು ಎಲ್ಲೆಲ್ಲಿ ರಾಜ್ಯಾದ್ಯಂತ ಈಗ ಶಿವಮೊಗ್ಗ ಹಾಗೆ ಕೊಪ್ಪಳದಲ್ಲಿ ಕಂಡು ಬಂದಿದೆ ಪೊಲೀಸರ ತನಿಖೆಯಿಂದ ಇನ್ನು ಯಾವೆಲ್ಲ ಸತ್ಯಗಳು ಹೊರಗಡೆ ಬರುತ್ತೆ ಕಾದ್ ನೋಡ್ಬೇಕು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಶಿವಮೊಗ್ಗದಲ್ಲಿ ಏನಿಬ್ಬರು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದ್ರೆ ಇವತ್ತು ಪೊಲೀಸ್ ಕಸ್ಟಡಿ ಮುಗಿತಾ ಇದ್ದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ ಖಂಡಿತವೂ ಈಗ ಏನು ಪೊಲೀಸ್ ಇರುವಂತ ಶಂಕಿತ ಉಗ್ರ ಸೈಯದ್ ಯಾಸಿನ್ ಮತ್ತೆ ಮಾಜ್ ಅವರ ಪೊಲೀಸ್ ಕಸ್ಟಡಿ ಇಂದಿಗೆ ಕೊನೆ ಆಗ್ತಾ ಇತ್ತು ಅಂದ್ರೆ ಕಳೆದ ಇಪ್ಪತ್ತನೇ ತಾರೀಕು ಅವ್ರನ್ನ ವಶಕ್ಕೆ ಪಡೆದು ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರು ಈ ಈಗ ಏಳು ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಅದೇ ಪೊಲೀಸ್ ಕಸ್ಟಡಿಗೆ ನೀಡಿತ್ತು ಇಂದು ಅವರ ಪೊಲೀಸ್ ಕಸ್ಟಡಿ ಅಂತಿಮವಾಗ್ತಿರೋ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಪೊಲೀಸರು ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಅಂದ್ರೆ ಮತ್ತಷ್ಟು ತೀವ್ರ ವಿಚಾರಣೆ ಒಳಪಡಿಸಬೇಕಾಗಿದೆ ಅವರಿಂದ ಬೇರೆ ಬೇರೆ ವಿಷಯಗಳನ್ನ ಹೊರಗೆ ತೆಗಿಬೇಕಾಗಿದೆ ಹೀಗಾಗಿ ಆ ಮತ್ತೆ ಏಳು ದಿನವರೆಗೆ ಕಸ್ಟಡಿ ಕೊಡ್ಬೇಕು ಅನ್ನೋ ಒಂದು ಮನವಿಯನ್ನ ಸಲ್ಲಿಸಿದೆ ಸದ್ಯ ನ್ಯಾಯಾಲಯದ ಮುಂದೆ ಈಗಾಗಲೇ ಶಂಕಿತ ಇಬ್ಬರ ಉಗ್ರರನ್ನ ಪೊಲೀಸರು ಹಾಜರು ಪಡ್ತಿದ್ದಾರೆ ನ್ಯಾಯಾಧೀಶರು ಕೂಡ ಈ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ಯಾವ ಅಂದ್ರೆ ನ್ಯಾಯಾಧೀಶರು ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸದ್ಯಕ್ಕೆ ಪೊಲೀಸರಿಗೆ ಮತ್ತೆ ಮತ್ತಷ್ಟು ವಿಷಯಗಳನ್ನ ಅಂದ್ರೆ ಇವ್ರದ್ದು ರಾಜ್ಯಾದ್ಯಂತ ಜಾಲ ಇದೆ ಯಾಕೆಂದ್ರೆ ಈಗಾಗ್ಲೆ ನೋಡ್ಬೋದಾಗಿದೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಒಬ್ಬ ಶಂಕಿತ ಈ ಇಬ್ಬರು ಬಂಧಿತ ಶಂಕಿತನ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನೋ ಕಾರಣದಿಂದ ಆತನನ್ನು ಕೂಡ ಈಗ ವಶಕ್ಕೆ ಪಡಲಾಗಿದೆ ಅವರನ್ನು ಕೂಡ शिवमो पोलिस विचारण हिंग ಸಾಕಷ್ಟು ವಿಷಯಗಳನ್ನ ಮತ್ತೆ ಕೂಡ ಸಾಧ್ಯತೆ ಇದೆ ಕಂಪ್ಲೀಟ್ ಮಾಹಿತಿಗಾಗಿ ತಾವು ಈಗ ಏನು ಎಕ್ಸ್ಕ್ಲೂಸಿವ್ ಫುಟೇಜ್ ಗಮನಿಸಿದ್ರಿ ಈಗಾಗಲೇ ಅವರನ್ನ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಿಕ್ಕೆ ಕರ್ತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು ಅಲ್ಲಿ ಅವರಿಗೆ ವೈದ್ಯಕೀಯ ತಪಾಸಣೆ ಆಗಿದೆ ಈಗ ನ್ಯಾಯಾಲಯಕ್ಕೆ ಹಾಜರು ಪಡಿಸುವ ನಿಟ್ಟಿನಲ್ಲಿ ಪೊಲೀಸರು ಇಬ್ಬರನ್ನ ಕರೆದುಕೊಂಡು ಈಗ ಹೋಗ್ತಾ ಇದ್ದಾರೆ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ